ರಾಜಕಾರಣಿಗಳ ಮನೆಯಲ್ಲಿ ಅಥವಾ ಮನೆ ಮೇಲೆ ಐಟಿ ರೈಡ್ಗಳು ಆಗ್ತಾ ಇರುತ್ತೆ ಅಕ್ರಮವಾಗಿ ಹಣ ಸಂಪಾದನೆ ಮಾಡಿದವ್ರನ್ನ ಒಬ್ರನ್ನೂ ಬಿಡಲ್ಲ ಇವರು ಯಾರನ್ನೂ ಕೂಡ ಬಿಡಲ್ಲ ಐ ಟಿ ರೈಡ್ ಮಾಡ್ತಾರೆ ಆದಾಯಕ್ಕಿಂತ ಹೆಚ್ಚಿನ ಅಮೌಂಟ್ ಅನ್ನ ಇಟ್ಕೊಂಡಿದ್ರೆ ಅದಕ್ಕೆ ಲೆಕ್ಕ ಕೊಡಬೇಕಾಗುತ್ತೆ ಲೆಕ್ಕ ಕೊಟ್ಟಿಲ್ಲ ಅಂತಂದ್ರೆ ಅದು ಬ್ಲ್ಯಾಕ್ ಮನಿ ಅಂತ ಕನ್ಸಿಡರ್ ಆಗುತ್ತೆ ಇದು ಎಲ್ಲರಿಗೂ ಗೊತ್ತಿರುವಂತಹ ವಿಚಾರವಾಗಿದೆ ಯಾಕೆ ನಾನು ಬ್ಲ್ಯಾಕ್ ಮನಿ ಸುದ್ದಿ ಮಾತನಾಡ್ತಾ ಇದ್ದೇನೆ ಅನ್ನೋದ್ರ ಬಗ್ಗೆ ಈಗ ಸಂಕ್ಷಿಪ್ತವಾಗಿ ಹೇಳ್ತಾ ಹೋಗ್ತೀನಿ ಹರ್ಷ ಸಾಯಿ ಈತನ ಬಗ್ಗೆ ಎಲ್ಲರೂ ಕೂಡ ನೋಡಿರ್ತೀರಾ ಸೋಷಿಯಲ್ ಮೀಡಿಯಾದಲ್ಲಿ ಅದರಲ್ಲೂ ಕೂಡ ರೀಲ್ಸ್ಗಳಲ್ಲಿ ತುಂಬ ಪಾಪ್ಯುಲರ್ ಈತ ಆಂಧ್ರ ಪ್ರದೇಶದಲ್ಲಿರುವಂತಹ ಬಡಬಗ್ರಿಗೆ ಕೈ ತುಂಬಾ ಬಾಚಿ 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 ದುಡ್ಡನ್ನು ಕೊಡ್ತಾ ಇರ್ತಾನೀತ ಹಾಗಾದ್ರೆ ಜನಗಳೇ ಒಂದು ತಿಂಕ್ ಮಾಡಿದಿರಾ ಇಷ್ಟೊಂದು ದುಡ್ಡು ಈತನಿಗೆ ಹೇಗೆ ಸಿಗುತ್ತೆ ಈತನ ಬ್ಯಾಕ್ ಗ್ರೌಂಡ್ ಏನು ಈತ ತುಂಬಾ ದುಡ್ಡಿರುವಂತಹ ಒಂದು ಕುಟುಂಬದಲ್ಲಿ ಹುಟ್ಟದವ್ನ ಇವರ ಅಪ್ಪ ಅಮ್ಮ ಯಾರು ಎಲ್ಲಿಂದ ದುಡ್ಡು ಬರುತ್ತೆ ಅನ್ನೋದ್ರ ಬಗ್ಗೆ ಯಾವತ್ತಾದ್ರೂ ಯೋಚನೆ ಮಾಡಿದಿರಾ ನೀವು ಕೂಡ ಹರ್ಷ ಸಾಯಿಯನ್ನ ನೋಡಿರ್ತೀರ ಸೋಷಿಯಲ್ ಮೀಡಿಯಾದಲ್ಲಿ ಜನಸಾಮಾನ್ಯರ ಬಳಿ ಹೋಗಿ ತುಂಬಾ ಕಷ್ಟದಲ್ಲಿ ಇದ್ದ ಇದ್ದಿರುವಂತಹ ವ್ಯಕ್ತಿಗಳ ಹತ್ರ ಹೋಗಿ ದುಡ್ಡಿನ ಸಹಾಯವನ್ನ ಮಾಡ್ತಾನೆ ಅದು ಕೂಡ ಕಂತೆ 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 ನೋಟ್ಗಳನ್ನ ಯೋಚನೆ ಮಾಡಿ ಅಷ್ಟು ಕಂತೆ ಕಂತೆ ನೋಟ್ ಅವನ ಹತ್ರ ಇದ್ದಿದ್ದೇ ಹೋದಾದ್ರೆ ಸರ್ಕಾರ ಏನ್ ಮಾಡ್ತಾ ಕೂತಿದೆ ಈ ತರ ವಿಚಾರಗಳನ್ನ ನೋಡ್ತಾ ಹೋಗೋಣ ಈಗ ಹರ್ಷ ಸಾಯಿ ಏತ ಆಂಧ್ರ ಪ್ರದೇಶದವನು ಏತ ಸೋಷಿಯಲ್ ಮೀಡಿಯಾದಲ್ಲಿ ಫುಲ್ ಟ್ರೆಂಡ್ ಆಗಿದ್ದಾನೆ ಅವನದೇ ಒಂದು ಯೂಟ್ಯೂಬ್ ಚಾನಲ್ ಇದೆ ಅದರಲ್ಲಿ ಒಂದಿಷ್ಟು ಜನ ಗ್ರೂಪ್ಗಳನ್ನ ಕಟ್ಕೊಂಡು ಧೋಬಿ ಅವ್ರ ಹತ್ರ ಆಗಿರ್ಬೋದು ದೋಬಿಯಲ್ಲಿ ಯಾರು ಕೆಲಸ ಮಾಡ್ತಾ ಇರ್ತಾರೋ ಅವರಿಗೆ ಹೆಲ್ಪ್ ಮಾಡೋದು ಅಥವಾ ಅಂಗವಿಕಲರಿಗೆ ಹೆಲ್ಪ್ ಮಾಡೋದು ಅಥವಾ ಹೊಲಿಗೆ ಅಂಗಡಿ ಹತ್ರ ಹೋಗಿ ಅವರಿಗೆ ಹೆಲ್ಪ್ ಮಾಡೋದು ಜನಸಾಮಾನ್ಯರಿಗೆ ಹೆಲ್ಪ್ ಮಾಡೋದು ಏನು ಸ್ಕೂಟಿಯನ್ನ ತಳ್ಕೊಂಡು ಹೋಗ್ತಾ ಇದ್ದವ್ರಿಗೆ ಹೆಲ್ಪ್ ಮಾಡೋದು ಪಂಚರ್ ಅಂಗಡಿ ಇಟ್ಕೊಂಡು ಅವ್ರಿಗೆ ಹೆಲ್ಪ್ ಮಾಡೋದು ಎಲ್ಲ ತರದ ಹೆಲ್ಪ್ ಮಾಡಿರುವಂತಹ ವಿಡಿಯೋಗಳನ್ನ ಹರ್ಷ ಸಾಯಿ ಪೋಸ್ಟ್ ಮಾಡಿದ್ದಾರೆ ಈ ವಿಚಾರವನ್ನ ನೋಡ್ತಾ ಹೋಗೋದಾದ್ರೆ ಹರ್ಷ ಸಾಯಿಗೆ ಇಷ್ಟೊಂದು ಅಮೌಂಟ್ ಹೇಗೆ ಬರ್ತಾ ಇದೆ ಎಲ್ಲಿಂದ ಬರ್ತಾ ಇದೆ ಯಾರಾದ್ರೂ ಕೊಡ್ತಿದಾರ ಪ್ರಮೋಷನ್ ಮಾಡ್ತಿದಾರ ಪ್ರಾಡಕ್ಟ್ ಗಳ ಪ್ರಮೋಷನ್ ಇಂದ ಈ ಇಷ್ಟು ಹಣವನ್ನು ಸಂಪಾದನೆ ಮಾಡೋಕೆ ಸಾಧ್ಯನಾ ಅಥವಾ ಯೂಟೂಬ್ ನಿಂದ ಕಂತೆ ಕಂತೆ ದುಡ್ಡನ್ನ ತೆಗೆಯೋಕೆ ಸಾಧ್ಯನಾ ಅಷ್ಟೇ ಇನ್ಕಮ್ ಇದೆಯಾ ಯೂಟ್ಯೂಬ್ ಅಲ್ಲಿ ಈ ವಿಚಾರಗಳನ್ನ ನೋಡೋದಾದ್ರೆ ಯೂಟ್ಯೂಬ್ ನಲ್ಲಿ ಅವನು ಕೊಡುವಂತಹ ಅಮೌಂಟ್ ಕಂತೆ ಕಂತೆ ನೋಟು ಅಷ್ಟೊಂದು ಬರೋಕೆ ಸಾಧ್ಯನೇ ಇಲ್ಲ ಕೆಲವೊಂದು ಆರೋಪಗಳು ಕೂಡ ಹರ್ಷ ಸಾಯಿಯ ಮೇಲೆ ಇದೆ ಯುವ ಸಾಮ್ರಾಟ್ ರವಿ ಅನ್ನೋರು ಅವರು ಹರ್ಷ ಸಾಯಿಯ ಬಗ್ಗೆ ಕರೆಕ್ಟ್ ಇನ್ಫಾರ್ಮೇಶನ್ ಅನ್ನ ಕೊಟ್ಟಿದ್ದಾರೆ ಒಂದು ಸಂದರ್ಶನದಲ್ಲಿ ಖಾಸಗಿ ಟಿವಿಯ ಸಂದರ್ಶನದಲ್ಲಿ ಯುವ ಸಾಮ್ರಾಟ್ ರವಿ ಇಂಟರ್ವ್ಯೂ ಕೊಡ್ಬೇಕಾದ್ರೆ ಒಂದು ಮಾತಾಡ್ತಾರೆ ಹರ್ಷ ಸಾಯಿಗೆ ದುಡ್ಡು ಬರ್ತಾ ಇರೋದು ಎಲ್ಲಿಂದನೂ ಅಲ್ಲ ಈ ಬೆಟ್ ಆಪ್ ಪ್ರಮೋಷನ್ ಮಾಡ್ತಾನಲ್ಲ ಆಯ್ತಾ ಅಲ್ಲಿಂದನೇ ದುಡ್ಡು ಬರ್ತಾ ಇದೆ ಅವನಿಗೆ ಮತ್ತೆ ಅವ್ರು ಹೇಳಿರೋ ಪ್ರಕಾರ ಹರ್ಷ ಸಾಯಿ ಒಂದಿಷ್ಟು ಜನರನ್ನ ಅರೇಂಜ್ ಮಾಡಿಟ್ಕೊಂತಾನೆ ಬಡವರನ್ನ ಅರೇಂಜ್ ಮಾಡಿಟ್ಕೊಂತಾನೆ ಕೆಲವೊಂದಿಷ್ಟು ಜನ ಅವರ ಟೀಮ್ ನಲ್ಲಿ ಇದ್ದವ್ರೆ ಇದು ಪ್ರೀಪ್ಲಾನ್ ಅಂತ ಕೂಡ ಯುವ ಸಾಮ್ರಾಟ್ ರವಿ ಹೇಳಿಕೆಯನ್ನ ನೀಡಿದ್ದಾರೆ ಒಂದು ಖಾಸಗಿ ವಾಹಿನಿಯ ಇಂಟರ್ವ್ಯೂ ನಲ್ಲಿ ಹರ್ಷ ಸಾಯಿಯ ಬ್ಯಾಕ್ ಗ್ರೌಂಡ್ ಬಗ್ಗೆ ಅವ್ರು ಮಾತನಾಡ್ತಾ ಒಂದ್ ಮಾತು ಹೇಳಿದ್ದಾರೆ ರಾಧಾಕೃಷ್ಣ ಅಂತ ಹೇಳಿ ಅವರ ಅಪ್ಪನ ಹೆಸರು ಏನೋ ಬರುತ್ತೆ ಅವರ ಅಪ್ಪ ಇಲ್ಲಿ ಅವರಲ್ಲ ಇವರು ಆಂಧ್ರ ಪ್ರದೇಶಕ್ಕೆ ಬಂದು ಅಲ್ಲಿ ತಂಗಿರುವಂತವ್ರು ಅವರ ಅಪ್ಪನ ಮೇಲೂ ಕೇಸ್ ಇದೆ ಅಂತ ಯುವ ಸಾಮ್ರಾಟ್ ರವಿ ಅವರು ಹೇಳಿಕೆಯನ್ನ ನೀಡಿದ್ರು ಹಾಗೆ ಹರ್ಷ ಸಾಯಿ ಬಗ್ಗೆ ಮಾತನಾಡ್ತಾ ಹರ್ಷ ಸಾಯಿ ಇಂಜಿನಿಯರಿಂಗ್ ಫಸ್ಟ್ ಇಯರ್ ಬ್ಯಾಕ್ ಔಟ್ ಆಗಿರ್ತಾರೆ ಅಂದ್ರೆ ಇಂಜಿನಿಯರ್ ಫಸ್ಟ್ ಇಯರ್ ಗೆ ಬಿಟ್ಟಿರ್ತಾರೆ ಬಂಗ್ಲೆಗಳನ್ನ ನೋಡಿದಿರಾ ಲಕ್ಷ ಲಕ್ಷ ತುಡಿತಾ ಇದ್ದಾನೆ ಈತ ಜನಸಾಮಾನ್ಯರಿಗೆ ಹೆಲ್ಪ್ ಮಾಡೋದೇ ಆದ್ರೆ ಅವನ ಆದಾಯದ ಮೂಲ ಇದೆ ಅಲ್ವಾ ಅವನ ಆದಾಯದ ಮೂಲ ಕೂಡ ಬೆಟ್ಟಿಂಗ್ ಆಪ್ ಅದು ಆ ಬೆಟ್ಟಿಂಗ್ ಆಪ್ ಅನ್ನ ಪ್ರಮೋಟ್ ಮಾಡ್ತಾನೆ ಈತನನ್ನ ನೋಡಿ ಹರ್ಷ ಸಾಯಿ ಅಂತವರೇ ಈ ಬೆಟ್ಟಿಂಗ್ ಆಪ್ ಬಗ್ಗೆ ಹೇಳ್ತಿದ್ದಾರೆ ಅಂತ ಅವರು ಕೂಡ ಅದ್ರ ಫಾಲೋ ಮಾಡೋಕೆ ಶುರು ಮಾಡ್ತಾರೆ ಚಟಕ್ ಬೀಳ್ತಾರೆ ಒಂದಿಷ್ಟು ಜನರು ಸತ್ ಹೋಗಿದ್ದಾರೆ ಹರ್ಷ ಸಾಯಿಗೆ ಕೇಳ್ತಾರೆ ಇದು ಹೇಗೆ ಸಾಧ್ಯ ಒಂದ್ ಕಡೆ ನೀನ್ ಹೆಲ್ಪ್ ಮಾಡಿದ್ರೆ ಇನ್ನೊಂದ್ ಕಡೆ ಬೇರೆಯವ್ರ ಜೀವನ ತೆಕೊಂಡಿದೆಯಲ್ಲ ಇದು ಯಾವ ತರ ನ್ಯಾಯ ನೀನ್ ಒಳ್ಳೆ ನಾಗರಿಕನ ಅಂತ ಕೇಳಿದ್ದಾರೆ ಇನ್ನೊಂದು ವಿಚಾರ ಹೇಳೋದಾದ್ರೆ ಹಸ ವಿಡಿಯೋವನ್ನ ವೀಕ್ಷಕರೇ ಗಮನವಿಟ್ಟು ನೀವು ನೋಡೋದಾದ್ರೆ ಆತ ಎರಡು ಸಾವಿರ ರೂಪಾಯಿಯನ್ನ ಯಾರಿಗೂ ಕೊಟ್ಟಿಲ್ಲ ಅಂದರೆ ಎರಡ್ ಸಾವಿರ ರೂಪಾಯಿ ನೋಟ್ ಅನ್ನ ಯಾರಿಗೂ ಕೊಟ್ಟಿಲ್ಲ ಆತ ಆತ ಕೊಟ್ಟಿದ್ದು ನೂರ್ ರೂಪಾಯಿ ಕಟ್ಟುಗಳನ್ನ ಎರಡು ಸಾವಿರ ರೂಪಾಯಿ ಆಗ್ಬೇಕು ಅಂದ್ರೆ ನೂರು ರೂಪಾಯಿ ನೋಟ್ ಅನ್ನು ಎಷ್ಟು ಸೇರಿಸಬೇಕು ಆ ಕಟ್ಟು ಎಷ್ಟು ದೊಡ್ಡದಾಗಿ ಕಾಣಿಸುತ್ತೆ ದಾನ ಮಾಡೋದು ಈ ಕೈಯಲ್ಲಿ ದಾನ ತಗೊಂಡ್ರೆ ಈ ಕೈಗೆ ಆ ಆತರ ದಾನವನ್ನು ಮಾಡಬೇಕು ಅಂತ ಹಿರಿಯರು ಹೇಳ್ತಾ ಇದ್ದಾರೆ ಈಗಿನ ಒಂದು ಸೋಷಿಯಲ್ ಮೀಡಿಯಾ ಟ್ರೆಂಡ್ ಅಲ್ಲಿ ಬೀದಿ ನಾಯಿಗೆ ಅನ್ನ ಹಾಕದ್ದು ಕೂಡ ವಿಡಿಯೋ ಮಾಡ್ತಾರೆ ಹಾಗೆ ಹಸದವರಿಗೆ ಊಟ ಕೊಟ್ಟಿದ್ದು ಕೂಡ ರೀಲ್ಸ್ ಮಾಡಿ ಹಾಕ್ತಾರೆ ಮಾನವೀಯತೆ ಅನ್ನೋದು ಎಲ್ಲಿದೆ ಸತ್ತೇ ಹೋಗಿದೆ ಹರ್ಷ ವಿಚಾರಕ್ಕೆ ಬರುವುದಾದ್ರೆ ಆತ ಇಂಜಿನಿಯರ್ ಬ್ಯಾಕ್ಔಟ್ ಅಥವಾ ಏನೋ ಅದು ಸೆಕೆಂಡರಿ ಎಜುಕೇಶನ್ ಬಗ್ಗೆ ಸೆಕೆಂಡರಿ ಆದ್ರೆ ಆತ ಮಾಡ್ತಿರುವಂತದ್ದು ಸರಿಯಾಗಿರುವಂತಹ ಕೆಲಸ ಆದ್ರೂ ಕೂಡ ವಿಡಿಯೋ ಮಾಡುವುದು ಎಷ್ಟರ ಮಟ್ಟಿಗೆ ಸರಿ ಬಡವರಿಗೆ ಊಟ ಕೊಡಿ ದುಡ್ಡು ಕೊಡಿ ಅವರ ಅಗತ್ಯಗಳನ್ನ ತೀರಿಸಿ ಆದ್ರೆ ಅವ್ರ ಬ್ಲರ್ ಮಾಡಿ ಬ್ಲರ್ ಮಾಡಿ ಯಾಕಂದ್ರೆ ನಾಲ್ಕು ಜನರ ಮಧ್ಯೆ ಅವ್ರು ಬದುಕಬೇಕು ನೇರವಾಗಿ ಇನ್ನೊಂದು ಮಾತು ಹೇಳಿದ್ದಾರೆ ಯುವ ಸಾಮ್ರಾಟ್ ರವಿ ಅವರು ಈತನಿಗೆ ಚೀಟಿಂಗ್ ಪ್ರಾಬ್ಲಮ್ ಇದೆ ಈತನನ್ನ ಎಲ್ಲ ನೋಡಬೇಕು ಅಂತ ಒಂದು ಮನಸ್ಥಿತಿ ಇದೆ ಈತನಿಗೆ ಈ ಕಾರಣಕ್ಕೋಸ್ಕರ ಸೋಶಿಯಲ್ ಮೀಡಿಯಾದಲ್ಲಿ ಈ ಲೆವೆಲ್ಗೆ ಮಿಂಚ್ತಾ ಇದ್ದಾನೆ ಆತನ ಹಿಸ್ಟ್ರಿ ನನಗೆ ಗೊತ್ತಿದೆ ಆತನ ಹಿಸ್ಟ್ರಿಯನ್ನ ಹೊರಗೆ ಹಾಕ್ತೀನಿ ನಾನು ಅಂತ ಮಾತುಗಳನ್ನ ಹೇಳಿದ್ದಾರೆ ಕೆಲವೊಂದಿಷ್ಟು ಚಂದ್ರ ಪ್ರಾಣ ಈ ಬೆಟ್ಟಿಂಗ್ ಆಪ್ ನ ಮೂಲಕವೇ ಹೋಗಿದೆ ಅಲ್ಲಿ ದುಡ್ಡು ಹಾಕಿ ಸಾಲ ಮಾಡಿ ಆತ್ಮಹತ್ಯೆ ಮಾಡ್ಕೊಂಡಿರುವಂತಹ ವಿಚಾರಗಳನ್ನ ನಾನು ಈಗಾಗ್ಲೇ ಹೇಳಿದೆ ಅದಕ್ಕೂ ಕೂಡ ಸರ್ಕಾರ ಕ್ರಮವನ್ನ ಕೈಗೊಳ್ಬೇಕು ಅನ್ನೋದೇ ನಮ್ಮ ಆಶಯ ಇದಿಷ್ಟು ಈ ಹೊತ್ತಿನ ಸುದ್ದಿ ಆಗಿತ್ತು ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಕರ್ನಾಟಕ ಟಿವಿ ಇದು ಕನ್ನಡಿಗರ ಧ್ವನಿ